ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದಿಯಾದ ಚಾಪು ಮೂಡಿಸಿ ಮುಂಚೂಣಿಯಲ್ಲಿರುವ ದೇರಳಕಟ್ಟಿಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ 31ನೇ ಪದವಿ ಪ್ರದಾನ ಸಮಾರಂಭವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ದೇರಳಕಟ್ಟಿಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ಜಿ ಮಂಜುನಾಥ ಅವರು ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ ಅತ್ಯುತ್ತಮ ಸಾಧನೆಗೈದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಸಾಕ್ಷಾಧಾರಿತ ಸೇವೆಗಳೊಂದಿಗೆ ಹೋಮಿಯೋಪತಿ ಪದವಿ ಎಂಬ ವೈದ್ಯಕೀಯ ಕ್ಷೇತ್ರದ ಅಸ್ತ್ರಗಳ ಗುಂಪು ಪಡೆದಿರುವ ಪದವಿದರರು ಹೆಚ್ಚು ಸಂಶೋಧನೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅಸ್ತ್ರಗಳನ್ನು ಹರಿತವಾಗಿಸಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಐ ಹ್ಯಾವ್ ಬೀನ್ ಟಾಟ್ ಬೈ ಮೈ ಕ್ಲಿನಿಕಲ್ ಗುರುಜಿ ನಾಟ್ ಟು ಬಿ ಬಿಹೈಂಡ್ ಮನಿ. ಯು ಕ್ಯೂರ್ ಪೇಷಂಟ್, ಯು ಗೆಟ್ ವಾಟ್ ಎವರ್ ಯು ವಾಂಟ್. I have been following this for the last 40 years and I never repented for it. You can take it granted, don't be after money, service should be your motto. You cure patients, that's at most important. If you cure your patients only will become a great publicity for your practice, thereby you can achieve most. Unity among homeopaths is a must. It is a requirement of the day. Why I say this? Because in every field we have politics. Keeping all your difference of opinion aside, you work for homeopathy. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಹಾಗೂ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ಅಧ್ಯಕ್ಷ ರೆವರೆಂಡ್ ಡಾಕ್ಟರ್ ಪೀಟರ್ ಫೌಲ್ ಸಲ್ಡಾನ್ ಅವರು ಪದವಿ ಪ್ರದಾನ ಮಾಡಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಹೆಸರಿನೊಂದಿಗೆ ಪ್ರಿಫಿಕ್ಸ್ ಸಫಿಕ್ಸ್ ಹಾಕುವ ದಿನಗಳು ಆರಂಭವಾಗಿದೆ. ಸಮಾಜ ಸೇವೆಗೆ ಇದೊಂದು ಕೈಕನ್ನಡಿ. ಫಾದರ್ ಮುಲ್ಲರ್ ಸಂಸ್ಥೆ ಹೋಮಿಯೋಪತಿಯ ಮುಖೇನ 40 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡುತ್ತಾ ಬಂದಿದೆ. ಕೋವಿಡ್ ಸಂದರ್ಭ ದೇರಳಕಟ್ಟೆ ಕ್ಯಾಂಪಸ್ ಮನೆಯ ಆಶ್ರಯದಂತೆ ಕ್ವಾರಂಟೈನ್ಗೆ ಅವಕಾಶ ಕಲ್ಪಿಸಿ 140 ಮಂದಿಗೆ ಆಶ್ರಯ ಒದಗಿಸಿತ್ತು ಎಂದು ಹೇಳಿದರು. ವಿಚ್ ಈ ಫೋರ್ಟೆಲ್ಸ್ ದಟ್ ವುಡ್ ಬಿ ಅವರ್ಸ್ ವೆನ್ ವಿ ಆರ್ ವಿತ್ ಗಾಡ್. ಬಟ್ ಟುಡೇ ದೇರ್ ಇಸ್ ಎ ಟ್ರಾನ್ಸ್ಫಿಗುರೇಷನ್ ಆಫ್ ಆರ್ ಸ್ಟೂಡೆಂಟ್ಸ್. 100 undergraduates have become doctors and another 27 postgraduates are awarded with a MD degree. Then we have 7 BHMS rank holders, 14 MD rank holders of the 2017-18 batch and one gold medalist. And we have another 25 students for their outstanding achievements. It is indeed a transfiguration. Till now, you could not put a prefix, doctor, and a suffix at the end of your particular degree, of your, with your name. Today, there is a head and a tail extra added to you, but that would indicate also not only your learning, your knowledge. ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ನಿರ್ದೇಶಕ ವಂದನೀಯ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲೋ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಎವರ್ ಸಿನ್ಸ್ ಟಿಲ್ ಟುಡೇ ಓವರ್ ದಿ ಪಾಸ್ಟ್ 142 ಇಯರ್ಸ್ ದ ಇನ್ಸ್ಟಿಟ್ಯೂಷನ್ಸ್ ಈಸ್ ರೆಂಡರಿಂಗ್ ಹೆಲ್ತ್ ಕೇರ್ ಸರ್ವಿಸಸ್ ಟು ದ ಸಿಕ್ ಅಂಡ್ ಸಫರಿಂಗ್ ಹ್ಯೂಮನ್ಸ್ ವಿತ್ ಇಟ್ಸ್ ಮೋಟೋ ಹೀಲ್ ಅಂಡ್ ಕಂಫರ್ಟ್ ದ ಟೂ ಕ್ಯಾಚ್ ವರ್ಡ್ಸ್ ಯು ಮೇ ಕಾಲ್ ಇಟ್ the two pillars of our institutions upon which we render our loving service and compassionate care. Well, today not only healthcare services but we also impart nursing, medical and paramedical education. In fact, Father Mulla College of Homeopathy is a gift of the centenary celebrations of the institutions established in the year 1985. ಪದವಿ ಪ್ರದಾನ ಸಮಾರಂಭದಲ್ಲಿ 100 ಹೋಮಿಯೋಪತಿ ಪದವಿ ವಿದ್ಯಾರ್ಥಿಗಳಿಗೆ ಹಾಗೂ 27 ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು.
ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಇಎಸ್ ಜೆ ಪ್ರಭು ಕಿರಣ್ ಪದವೀಧರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. I will not use my medical knowledge. I will not use my medical knowledge. Contrary to the laws of humanity. Contrary to the laws of humanity. I will maintain. I will maintain. The utmost respect for human life. The utmost respect for human life. I will not permit considerations. I will not permit considerations. Of religion. Of religion. Nationality. Nationality. Race. Race. Political beliefs. Political beliefs. Or social standing. Or social standing. To intervene between my duty. To intervene between my duty. And my patient. And my patient. ಈ ಸಂದರ್ಭದಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವಡ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ರಂಜನ್ ಬ್ರಿಟ್ಟು, ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರೋಷನ್ ಕ್ರಾಸ್ತಾ, ವೈಸ್ ಪ್ರಿನ್ಸಿಪಾಲ್ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಸಾ, ಉಪ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರೋಹನ್ ದೇಸಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ದೇಳಕಟ್ಟೆ.